ಹುಣಸೆ ಬೆಟ್ಟ ಅಂತ ಮಕ್ಕಳ ದುರ್ಗದ ಹತ್ತಿರ ಇದೆ, ತುಂಬ ಬ್ಯೂಟಿಫುಲ್ ಲೊಕೇಶನ್ನು. ಇದೊಂದು ಲೇಕ್ ಇದೆ ಇದರ ಫುಟ್ ಹಿಲ್ಲಲ್ಲಿ, ಅರ್ಧ ದಾರಿಗೂ ಹೋಗೋಷ್ಟೊತ್ತಿಗೆ ನನ್ನ ಹೆಂಡತಿಗೆ ಯಾಕೋ ಆಗಲ್ಲ ಅನ್ಸಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವೆ. ಆದರೂ ಛಲ ಬಿಡದೆ ಕೊನೆಗೂ ಮುಂದುವರಿಸಿದ್ವಿ. ಈ ವಾಟ್ಸಪ್ ಬಂದ ಮೇಲೆ ಹೆಂಗಸರು ಟ್ರೆಕ್ಕಿಂಗ್ ಹೋಗ್ಲಿಕ್ಕೂ ಬೆಳಿಗ್ಗೆ ಎದ್ದು ಮೇಕಪ್ ಮಾಡ್ಕೊತಾರೆ, ಯಾಕಂದರೆ ಫೋಟೋ ಅಪ್ಲೋಡ್ ಮಾಡ್ಬೇಕಲ್ಲ. ಸೊ ಹಂಗಾಗಿ ಲೇಟ್ ಆಗಿಬಿಡುತ್ತೆ. ಸೊ ಬಿಸಿಲು ಜಾಸ್ತಿ ಆಯಿತು ನೋಡಿ, ಇವಾಗ ಟೊಪ್ಪಿ ಹಾಕೊಂಡು ಕೂತಾಳು ಅಂತೂ. ಕೊನೆಗೂ ಟಾಪಿಗೆ ಬಂದ್ವಿ, ಮೇಲ್ಗಡೆ ಚೆನ್ನಾಗಿದೆ. ಇದು ನಮ್ಮ ಟ್ರೆಕ್ಕಿಂಗ್ ಟೀಮು ಫುಲ್ಲು. ಅದು ಚಿಕ್ಕ ಹೊಸಳ್ಳಿ ಕೆರೆ, ಇದು ತಿಪ್ಪಗನಹಳ್ಳಿ ಕೆರೆ. ಕಾಣಿಸ್ತಾ ಇರೋದು ಮಕ್ಕಳಿ ದುರ್ಗ. ಈ ಕಲ್ಲನ್ನ ಹತ್ತಬೇಕು ಈಗ. ಈ ಥರ ಇದೆ ಲೊಕೇಶನ್ನು. ನಾಳೆ ಸೆಲ್ಫಿ ತೆಗೆಯಲು ಹೋಗಿ ಚೀಟಿ ಹೊಡೆದ ಹೊಳ್ಳ ಅಂತ ಹೆಡ್ಲೈನ್ಸ್ ಬಂದರೆ ನೋಡ್ಕೊಂಬಿಡಿ. ಇವತ್ತಿಗೆ ಜೀವ ಇದ್ರೆ ಅಪ್ಲೋಡ್ ಮಾಡ್ತೀನಿ. ಈ ಕಡೆಯಿಂದ ಹತ್ತಕ್ಕಾಗಲ್ಲ, ಸ್ವಲ್ಪ ಕಷ್ಟ ನೆರೆಸ್ಕೋ. ಇಲ್ಲಿ ಹತ್ತಬೋದು, ಹಂಗೆ ಬೀಳಬಹುದು. ಅಯ್ಯೋ ಮಮ್ಮ, ಈ ಥರ ಇದೆ ಆಳ ಇದೆ. ಮೊಬೈಲಲ್ಲಿ ಗೊತ್ತಾಗ್ತಾ ಇಲ್ಲ, ಅದೇನು ಬಗ್ ನೋಡ್ತಾ ಇರೋದಲ್ಲ, ಪುಷಪ್ ತೆಗಿತಾ ಇರೋದಲ್ಲ ಮೇಲ್ಗಡೆ ಹೋಗ್ಬಿಟ್ಟು. ಇಟ್ ಫೀಲ್ಸ್ ಗುಡ್ ಟು ಬಿ ಆನ್ ಟಾಪ್. ದ ಎಂಟೈರ್ ಟೀಮ್ ಇಸ್ ಟೇಕಿಂಗ್ ಸಮ್ ರೆಸ್ಟ್ ಆನ್ ಟಾಪ್. ಈಗ ತೋರಿಸ್ತೀನಿ ನೋಡಿ, ಬ್ರೆತ್ ಟೇಕಿಂಗ್ ಸೀನ್. ಸುಮ್ಮನೆ ಸಾಹೇಬ್ರು ಬ್ರೆತ್ ಟೇಕಿಂಗ್. ವಿ ಡಿಸೈಡೆಡ್ ಟು ಟೇಕ್ ಇಟ್ riskier but shorter route while climbing down. ಈ ಫ್ರೆಂಡ್ಸ್ ಏನಪ್ಪ ನೀನು ಯಾವಾಗಲೂ ಹೆಂಡತಿಯಿಂದನೇ ಇರ್ತೀಯ ಅಂತ ಬೈತಾರೆ. ಅಲ್ಲ, ನನ್ನ ಹೆಂಡತಿಯಿಂದೆ ನಾನು ಇರ್ತೀನಿ, ಇನ್ಯಾರ ಹೆಂಡತಿಯಿಂದೆ ಹೋಗ್ಲಪ್ಪ. ಅವ್ರ ಹೆಂಡತಿಯಿಂದೆ ಹೋದ್ರೆ ನೆಕ್ಸ್ಟ್ ಟೈಮು ಟ್ರೆಕ್ಕಿಂಗೇ ಬರ್ದಂಗೆ ಅಡ್ರೆಸ್ ಇಲ್ದಂಗೆ ಓಡಾಡ್ತಾರೆ. ಈ ಹೆಂಗಸ್ರದ್ದು ನೋಡಿದರೆ ಇನ್ನೊಂದು ಥರ ಗೋಳು. ಅಲ್ಲಿ ಒಂದ್ಸಲ ಎಡಕಲ್ಲು ಗುಡ್ಡಕ್ಕೆ ಹೋದಾಗ ಅಲ್ಲಿ ಎರಡು ದೊಡ್ಡ ಬಂಡೆ ಮಧ್ಯ ಒಂದು ಬಂಡೆ ಇದೆ, ಅದನ್ನು ಫೋಟೋ ತೆಗಿಯೋಕ್ಕೆ ನನ್ನ ಹೆಂಡತಿನೂ ಸೀನಿಗೆ ಬರಬೇಕಂತೆ, ಬಂಡೆನೂ ಕಾಣಿಸ್ಬೇಕಂತೆ, ಹೊಟ್ಟೆ ಕಾಣಿಸ್ಬಾರ್ದಂತೆ, ಚಂದ ಕಾಣಿಸ್ಬೇಕಂತೆ. ಇಷ್ಟೆಲ್ಲ ಸೆಟ್ಟಿಂಗ್ ಮಾಡೋಕ್ಕೆ ನಾನು ಕೆಳಗಡೆ ಎಲ್ಲ ಮಲಗಿ ನನ್ನ ಹೆಂಡತಿ ನಿಲ್ಲಿಸಿ ಫೋಟೋ ಹೊಡಿತಾ ಇದ್ದರೆ ನನ್ನ ಫ್ರೆಂಡ್ ಹೆಂಡತಿ ಗೋಳೋ ಅಂತ ಅಳೋಕೆ ಸ್ಟಾರ್ಟ್ ಮಾಡಿದ್ಲು. ಏನು ಕೇಳಿದ್ರೆ, ನೋಡ್ರಿ ಒಳ್ಳ ಎಷ್ಟು ಇಂಟ್ರೆಸ್ಟಲ್ಲಿ ಫೋಟೋ ತೆಗಿತಾನೆ ಹೆಂಡ್ತಿದ್ದು, ನೀವು ನಾನು ತೆಗಿಯೋದೇ ಇಲ್ಲ ಅಂತ. ಈ ಥರ ಎಲ್ಲ ಪ್ರಾಬ್ಲಮ್ಮು ಲೈಫಲ್ಲಿ. ಗುಂಡಾಕ್ ಶ್ರೀ ಸಾಹೇಬ್ರಿ ಅಂದರೆ ಈ ಥರ ಮಾಡ್ಕೊಂಡಿದ್ದಾರೆ. ದಾರಿಲಿ ಬರ್ತಾ ಒಂದು ಸನ್ಫ್ಲವರ್ ಕಲ್ಟಿವೇಷನ್ ಫೀಲ್ಡು ಚೆನ್ನಾಗಿತ್ತು. ಕೆಳಗಡೆ ಕೆರೆ ಪಕ್ಕ ಒಂದು ದೊಡ್ಡ ಫ್ಲ್ಯಾಟ್ ಬಂಡೆ, ಅದ್ರ ಮಧ್ಯದಲ್ಲಿ ಒಂದು ನೇರಳೆ ಮರ, ಸಖತ್ತಾಗಿತ್ತು. ಇಲ್ಲೇ ತಿಂಡಿ ತಿನ್ನೋಣ ಅಂತ ಡಿಸೈಡ್ ಮಾಡಿದ್ವಿ. ತಿಂಡಿ ಬರೋವರೆಗೆ ಸ್ವಲ್ಪ ಮಂಗಾಟ ಮಾಡ್ಕೊಂಡು ಕೂತ್ವಿ. ಈ ವಯಸ್ಸಲ್ಲೆಲ್ಲ ಇದೆಲ್ಲ ಬೇಕಾ? ತಿಂಡಿಗೆ ಇಡ್ಲಿ, ವಡೆ, ಬಿಸಿಬೇಳೆಬಾತು, ಚಟ್ನಿ, ಖಾರಬಾತು, ಸಾಂಬಾರು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಸುಬ್ರಹ್ಮಣ್ಯ. ಅವರ ಹೊಟ್ಟೆನೂ ದೊಡ್ಡದು, ಮನಸ್ಸೂ ದೊಡ್ಡದು. ಹಂಗೆ ಸ್ವಲ್ಪ ಕಯಾಕಿಂಗ್ ಮಾಡಿಬಿಟ್ಟು ಈ ಟ್ರೆಕ್ಕಿಂಗ್ ಕಾರ್ಯಕ್ರಮಕ್ಕೆ ಒಂದು ಮಂಗಳಾರತಿ ಹಾಡಿದ್ವಿ.